ಏನು ಹೇಳ್ದೆ ನೀನು ನಮ್ಮ ಮಂಜು ಬದುಕಿದಾಳ ಎಸ್ ನಾನು ಹೇಳ್ತಾ ಇರೋದು ನಿಜ ಅಣ್ಣ ಇದನ್ನೇ ಹೌದಾನಿಗಳು ಹೇಳಿದ್ದು ನಮ್ಮ ಅಂಜಲಿ ಬದುಕಿದಾಳೆ ಅಣ್ಣ ಬದುಕಿದಾಳೆ ಅದು ಆದರೆ ಅವಳು ಎಲ್ಲಿದ್ದಾಳೆ ಯಾವ ರೂಪದಲ್ಲಿದ್ದಾಳೆ ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ ಹಾಗಂತ ಮಾತ್ರಕ್ಕೆ ಅವಳು ಸತ್ತೋಗಿದ್ದಾಳೆ ಅಂತ ಅರ್ಥ ಅಲ್ಲ ಇಲ್ಲಣ್ಣ ಅಂಜಲಿ ಹೆಸರಲ್ಲಿ ನಾನು ಯಾವ ಪೂಜೆನೂ ಮಾಡಲ್ಲ ಕರ್ಮನೂ ಮಾಡಲ್ಲ ಪುಣ್ಯವನ್ನೂ ಮಾಡಲ್ಲ प्लीज मगुन मन कर्क बंदी सर सर बेग ಮಗುಗೆ ಅನ್ನಪ್ರಾಶನ ಮಾಡಿಸಬೇಕಲ್ಲ ಸ್ವಲ್ಪ ಬಟ್ಟೆ ಬಂಗಾರ ಎಲ್ಲ ತಗೋಬೇಕಿತ್ತು ಅದಕ್ಕೆ ಏನು ಅರ್ಜೆಂಟ್ ಇದೆ ಈಗ ಇನ್ನು ಸಾಕಷ್ಟು ಟೈಮ್ ಇದೆ ಅಲ್ಲ ಶಾಂತ ಬೇರೆ ಕೆಲಸಗಳು ಇರುತ್ತಲ್ವಾ ಆಮೇಲೆ ಫ್ರೀಯಾಗಿ ಆಚೆ ಹೋಗಕಾಗಲ್ಲ ಅಂತ ಶಾಂತ ನಾನು ಎಲ್ಲಿಗೂ ಬರಲ್ಲ ನೀನು ಬೇಕಾದ್ರೆ ಹೋಗ ಬಾ ಅನ್ನಪ್ರಾಶನದಲ್ಲಿ ನನಗೆ ಇಂಟರೆಸ್ಟ್ ಇಲ್ಲ ನನ್ನನ್ನು ಫ್ರೀಯಾಗಿ ಬಿಟ್ಬಿಡು ಅಯ್ಯೋ ರೇ ಏನಾಯ್ತು ಇವರಿಗೆ याके मगुगे अन्नप्राशन मासोके इष्ट इल्ल अंतिदारल्ल शांत एनायतु शांता शांता ऐन ऐन रही स्वल स्ली बा
ಹುಷಾರು. ಆವ್ ಕುತ್ಕೋ. ನೋಡ್ಕೊಂಡು ಓಡಾಡಬಾರ್ದ? ಎಲ್ಲಿ ಬಲಗಾಲ? ಅಯ್ಯೋ ಅಮ್ಮ, ತುಂಬಾ ನೋತಾ ಇದೆಯಾ? ಬಿಡ್ರಿ, ನೀವು ಬಿಡ್ರಿ, ನನ್ನ ಕಾಲು ನಿಮಿಷ ಇರೋ, ನಿಮಿಷ ಇರೋ. ಅಯ್ಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಏನು ಅಂತ ಹೇಳಬಾರ್ದ? ನೀನು ಅಂಜಲಿ ನೆನಪಲ್ಲಿ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ವಿವೇಕ್ ಹತ್ರ ಮಾತಾಡಿದೆ. ಹೌದಾ? ಏನಂದ ವಿವೇಕು ಪೂಜೆ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ದ? ಅವನು ಯಾವ ಪೂಜೆ ಪುನಸ್ಕಾರ ಏನು ಬೇಡ ಅಂತ ಹೇಳ್ದ. ಪೂಜೆ ಬೇಡ ಅಂತ ಹೇಳದ್ನ? ಯಾಕಂತೆ? ಅಂಜಲಿ ಅಪ್ಪ ಅಮ್ಮನೇ ಪೂಜೆ ಬೇಡ ಅಂತ ಹೇಳಿದ್ರೆ ಅದನ್ನ ನಾವು ಮಾಡ್ಸಕ್ಕಾಗತ್ತ? ನೋಡ್ರಿ, ಆಗಿದ್ದಾಗೋಗ್ಲಿ, ಪೂಜೆನ ನಾವೇ ಮಾಡ್ಸೋಣ. ಪೂಜೆಗೆ ಏನೇನು ಬೇಕೋ ಎಲ್ಲ ಏರ್ಪಾಡು ನೀವು ಮಾಡಿ, ಆಯ್ತಾ? ಇಲ್ಲ ಭಾರತಿ, ಈಗ ಇರೋ ಪರಿಸ್ಥಿತಿಲಿ ಈ ಮನೇಲಿ ಅಂಜಲಿ ಹೆಸರಲ್ಲಿ ಯಾವ ಪೂಜೆ ಆಗೋಕ್ಕೂ ಅವನು ಬಿಡಲ್ಲ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅವನಿಗೇನೋ ಪೂಜೆ ಮಾಡೋದಕ್ಕೆ ಹಿಂಸೆ ಅಥವಾ ಮುಜುಗರ ಇರಬಹುದು, ಹಾಗಂತ ಪೂಜೆನೇ ಮಾಡದೇ ಇರೋಕ್ಕಾಗತ್ತಾ? ಅಂಜಲಿ ಹೋದ ಮನೆ ಇದು, ಪೂಜೆ ಪುಣ್ಯ ಅಂತ ಏನು ಮಾಡಿಸ್ದೆ ಮಗುಗೆ ಅನ್ನಪ್ರಾಶನ ಹೇಗ್ರಿ ಮಾಡಿಸೋದು? ನಾನು ಅದನ್ನ ಹೇಳ್ದೆ ಮಾಡ್ತೀನಿ, ಆದ್ರೆ ಅವನಂದ ಪೂಜೆ ಪುಣ್ಯ ಹೇಗ್ ಮಾಡಿಸೋದು ಬದುಕಿರೋ ಅಂಜಲಿಗೆ? ಏನ್ ಹೇಳಿದ್ರಿ ನೀವು? ಏನ್ ಹಾಗಂದ್ರೆ? ಅಂದ್ರೆ ನಮ್ಮ ಅಂಜು ಬದುಕಿದಾಳಂತೆ. ರೀ, ಶಾಂತನ್ ತಲೆಗೆ ಭ್ರಮೆ ಹತ್ತಿತ್ತು, ಆದ್ರೆ ವಿವೇಕನ್ ತಲೆ ಪೂರ್ತಿ ಕೆಟ್ಟ ಹೋಗಿದೆ ಅನ್ಸುತ್ತೆ. ಭಾರತಿ, ಅವನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ. ಅದು ಅವನು ಹೇಳ್ತಿರೋ ಮಾತಲ್ಲ, ಅವಧಾನಿಗಳು ಹೇಳ್ತಿರೋ ಮಾತು. ರೀ, ಸತ್ಯ ನಮ್ಮ ಕಣ್ ಮುಂದೆನೆ ಇದೆ. ಅಂಜು ನಮ್ಮ ಕಣ್ ಮುಂದೆನೆ ಸತ್ ಹೋದ್ಲು, ಅಂತವಳು ಬದುಕಿದಾಳೆ ಅಂದ್ರೆ ಹೇಗ್ರಿ? ಬರೀ ನಿಮ್ ತಮ್ಮನ ತಲೆ ಅಲ್ಲ, ಆ ಔದಾನಿಗಳ ತಲೆನೂ ಕೆಟ್ಟ ಹೋಗಿದೆ ಅನ್ಸುತ್ತೆ. ಭಾರತಿ ರೀ, ನಾನು ಹಾಗಂದೆ ಅಂತ ಬೇಜಾರು ಮಾಡ್ಕೋಬೇಡಿ. 60ಕ್ಕೆ ಅರಳೋ ಮರಳೋ ಅಂತಾರೆ, ಆ ಔದಾನಿಗಳಿಗೂ ವಯಸ್ಸಾಗಿದೆ, ಅವ್ರಿಗೆ ಭ್ರಮೆನೋ ಚಿತ್ತಭ್ರಾಂತಿನೋ ಇರಬೇಕು. ಹಾಗಂತೀಯ? ಮತ್ತಿನ್ನೇನ್ರಿ, ಅಂಜು ಬದುಕಿದಾಳೆ ಅಂದ್ರೆ ಅದಕ್ಕಿಂತ ಅಪಹಾಸ್ಯ ಇನ್ನೇನಿದೆ? ಅದನ್ನ ಯಾರಾದ್ರೂ ನಂಬೋದಕ್ಕೆ ಸಾಧ್ಯನಾ? ಅವಧಾನಿಗಳು ಯಾಕೆ ಹಾಗೆ ಹೇಳಿದ್ರು? ಕೆಲವರು ಅವ್ರ ಮನಸ್ಸಿನ ಭ್ರಾಂತಿ ಕಲ್ಪನೆಗಳಲ್ಲೇ ಸುಖವಾಗಿರ್ತಾರೆ, ನಿಮ್ಮ ತಮ್ಮನ ಸಮಾಧಾನಕ್ಕೋಸ್ಕರ ಅವ್ರು ಹಾಗೆ ಹೇಳಿರ್ಬೋದು. ಆಯ್ತು, ಅಂಜಲಿ ಬದುಕಿದಾಳೆ ಅಂತಲೇ ಇಟ್ಕೊಳ್ಳಿ. ಹಾಗಿದ್ರೆ ಅವಳಿಗೆ ಎಲ್ಲಿದ್ದಾಳೆ? ಇಷ್ಟು ದಿವಸ ನಮ್ಗೆ ಯಾಕೆ ಗೊತ್ತಾಗಲಿಲ್ಲ? ಅವಳೇನು ಸಮಾಧಿಯಿಂದ ಮಮ್ಮಿ ಥರ ಎದ್ದು ಬರ್ತಾಳ? ಇದೆಲ್ಲ ಹುಚ್ಚಲ್ವೇನ್ರಿ? ನಿಮ್ಮ ತಮ್ಮನ ಬುದ್ಧಿ ಹೇಳೋದು ಬಿಟ್ಟು ಇದನ್ನೆಲ್ಲ ಬಂದು ನನ್ನ ಹತ್ರ ಹೇಳ್ತಿದ್ದೀರಲ್ಲ.
ತುಂಬಾ ಪ್ರೀತಿಸೋ ವ್ಯಕ್ತಿಗಳ ಪ್ರಭಾವ ಹೆಚ್ಚಾದಷ್ಟು ಅವರು ನಮ್ಮ ಜೊತೆನೇ ಬದುಕಿದ್ದಾರೆ ಅನ್ಸುತ್ತೆ ಮಾನಸಿಕವಾಗಿ ನಾವು ಅವರ ಜೊತೆನೇ ಬದುಕ್ತಿದೀವಿ ಅನ್ನೋ ಇಲ್ಯೂಷನ್ ಶುರುವಾಗುತ್ತೆ ಆದಷ್ಟು ಬೇಗ ಅದರಿಂದ ಆಚೆ ಬರಬೇಕು ಇಲ್ಲದೆ ಹೋದ್ರೆ ಹುಚ್ಚಿಡ್ದಂಗ ಆಗುತ್ತೆ ರೀ ಪ್ಲೀಸ್ ರೀ ನೀವು ನನ್ನ ಹತ್ರ ಹೇಳ್ದಂಗೆ ಈ ವಿಷಯನ ಬೇರೆ ಯಾರತ್ರನೂ ಹೇಳೋಕೆ ಹೋಗಬೇಡಿ ಹೇಳಿದ್ರೆ ನಿಮ್ಮ ತಲೆನೂ ಸರಿಯಿಲ್ಲ ಅನ್ನೋ ಅನುಮಾನ ಬರುತ್ತೆ ಅಂಜಲಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಮೊದಲಿದ್ದ ಪ್ರೀತಿ ಕನ್ಸರ್ನು ನಿಮಗೆ ಇಲ್ಲ ಅನ್ಸುತ್ತೆ ಆ ಮಗು ಮೇಲೆ ರೇಗ್ತಿರ್ತೀರಿ ಅವಳನ್ನ ಸರಿಯಾಗಿ ಮಾತಾಡಿಸ್ತಾನೂ ಇಲ್ಲ ಮನೆಯಲ್ಲಿ ಸಂಜನಾಗಿ ಅನ್ನಪ್ರಾಶನ ಅಂತ ಎಲ್ಲರೂ ಸಂತೋಷ ಸಂಭ್ರಮದಲ್ಲಿದ್ರೆ ನೀವು ಮಾತ್ರ ನಿಮಗೆ ಇದು ಯಾವುದು ಬೇಕೇ ಆಗಿಲ್ಲ ಇದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದೇ ಅಲ್ಲ ಅನ್ನೋ ತರ ಇದ್ದೀರಾ ಯಾಕ್ರಿ ಏನಾಯ್ತು ಅವಧಾನಿಗಳು ಏನಂದ್ರು ಏನೂ ಇಲ್ಲ ಶಾಂತ ಅಂಜಲಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರು ಆಫೀಸ್ ವ್ಯವಹಾರದಲ್ಲೂ ಸ್ವಲ್ಪ ಏರುಪೇರು ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇದೆ ಅಷ್ಟೇ ಅದಕ್ಕೆ ಸಂಜು ಕಡೆ ಗಮನ ಕೊಡಕಾಗಲಿಲ್ಲ ಇಷ್ಟಕ್ಕೆಲ್ಲ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ತಲೆ ಕೆಡಿಸ್ಕೊಂಡು ಯಾಕೆ ಬಂದೆ ನೀವೀಗ ಪ್ಲೇ ಮಾಡಿದ್ದು ಅಂಜುಗೆ ತುಂಬಾ ಇಷ್ಟವಾದ ಹಾಡು ನನಗೂ ಕೇಳಿಸ್ತು ಇರಕಾಗಲಿಲ್ಲ ಹಾಡು ಎಲ್ಲಿಂದ ಬರ್ತಿದೆ ಅಂತ ಹುಡುಕೊಂಡು ಬಂದೆ ನೋಡಿದ್ರೆ ನೀವು ಇಲ್ಲಿ ಒಬ್ಬರೇ ಡ್ಯಾನ್ಸ್ ಮಾಡ್ತಿದ್ರಿ ಸಾರಿ ಶಾಂತ ಇನ್ಮೇಲೆ ಆ ಹಾಡನ್ನ ಪ್ಲೇ ಮಾಡಲ್ಲ ತುಂಬಾ ಹೊತ್ತಾಗಿದೆ ನೀನು ಹೋಗಿ ಮಲ್ಕೊ ನೀವು ನನ್ನ ಮಗುನ ದೂರ ಮಾಡಲ್ಲ ತಾನೆ ಇಲ್ಲ ಶಾಂತ ಖಂಡಿತ ಇಲ್ಲ ಯಾಕೋ ಹಂಗೆ ನೋಡ್ತಾ ಇದೆಯಾ ನನಗೆ ಈ ಮನೇಲಿ ಫಸ್ಟ್ ಕೆಲಸ ಮುಗಿಸ್ಬಿಟ್ರೆ ಸಾಕು ಅನಿಸ್ತಾ ಇದೆ ನಾನು ಇವತ್ತು ಕೆಲಸಕ್ಕೆ ಬರಲ್ಲ ಅಂದೆ ಕಿಟ್ಟ ನಮ್ಮ ಮನೆಗೆ ಬಂದು ಒತ್ತಾಯ ಮಾಡ್ದೆ ಅದಕ್ಕೆ ಬಂದೆ ಯಾಕೋ ಮೈಗೆ ಹುಷಾರಿಲ್ವಾ ಹುಷಾರಾಗೆ ಇದ್ದೀನಿ ಆದರೆ ಈ ಮನೇಲಿ ಏನೇನೋ ಗೋಲ್ಮಾಲ್ ನಡೀತಾ ಇದೆಯಲ್ಲ ಗೋಲ್ಮಾಲ್ ಎಷ್ಟು ದಿನ ನಡೆದಿಲ್ಲ ಇವತ್ತು ನಡೆಯುತ್ತೆ ನೋಡ್ತಿರು ಯಾವ ಗೋಲ್ಮಾಲು ಇಲ್ಲ ಎಲ್ಲ ನಿನ್ನ ಭ್ರಮೆ ಹೌದು ನಿನ್ನೆ ನೀನು ನವೀನ ರೂಮ್ ಒಳಗೆ ಯಾಕೆ ಬಂದ್ರಿ ಅಯ್ಯಯ್ಯೋ ನಾನಾಗೆ ಬರಲಿಲ್ಲಪ್ಪ ಮತ್ತಿನ್ನೇನು ಯಾವ್ದಾದ್ರು ಭೂತದೆವ್ವ ಆರಿಸ್ಕೋ ಬಂತ ನಿನ್ನ ಹ್ಞೂ ನಿಜವಾಗ್ಲೂ ಆಗಿದ್ದೆ ಹಾಗೆ ಭೂತನೋ ದೆವ್ವನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆರಿಸ್ಕೊಂಬಂತು ಅಂಥದ್ದೇನು ನಡೀತು ನಿನ್ನೆ ಇಲ್ಲಿ ಕೆಲಸ ಮಾಡ್ತಿದ್ನಾ ಇದ್ದಕ್ಕಿದ್ದಾಗೆ ಕಾಲಿಗೆ ರೆಕ್ಕೆ ಬಂದು ಗಾಳಿಗೆ ತೇಳ್ಕೊಂಡು ಬಂದೆ ತೇಳ್ಕೊಂಡು ಫಸ್ಟ್ ಫ್ಲೋರ್ಗೆ ಬಂದೆ ಅಲ್ಲಿ ನೋಡಿದ್ರೆ ಗೋಳಿಗಳು ಚೆಲ್ಲಿತ್ತು ಬ್ಯಾಲೆನ್ಸ್ ಸಿಕ್ಕಿಲ್ಲ ನವೀನು ನನ್ನ ಮೇಲೆ ಬಿದ್ದ ನಾವಿಬ್ಬರು ರೂಮ್ ಒಳಗೆ ಬಿದ್ವಿ ಓ ನೀ ಹೇಳಿದ್ದೆಲ್ಲ ನಂಬಕ್ಕೆ ನಾನೇನು ಕಿವಿಲಿ ಹೂವ ಇಟ್ಕೊಂಡಿದ್ದೀನ ಇದನ್ನೆಲ್ಲ ಬೇರೆ ಯಾರ ಹತ್ರನಾರೂ ಹೇಳು ನಂಬೌದು ನೀನು ನಂಬಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅದು ಸರಿ ನೀನು ಯಾಕೆ ರೂಮ್ ಒಳಗೆ ಹೋಗಿದ್ದೆ ಅಲ್ಲೇನು ಕೆಲಸ ಇತ್ತು ನಿನಗೆ ಅದೆಲ್ಲ ನಿನಗೆ ಯಾಕೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ನನಗೆ ಗೊತ್ತು ಆ ಕೆಲಸದೊಡಗಿಗೆ ನೀನು ಕಾಳಾಗ್ತಿದ್ಯ ಅಂತ ಹುಷಾರು ನಾ ಮೊದಲೇ ಕರೆಂಟ್ ಕೆಲಸದವರು ಆ ಹುಡುಗಿಗೆ ಶಾಕಿ ಕೊಟ್ಬಿಟ್ಟಿಯ ಶಾಕ್ ಕೊಡೋದು ಅವಳಿಗಲ್ಲ ನಿಮಗೆ ಇವತ್ತೇನು ನಡೆಯುತ್ತೆ ನೋಡ್ತಿರು ಮಾಯಾ ಮಗು ತೊಟ್ಟ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ಯಾ ಹ್ಞೂ ಅಕ್ಕ ರೆಡಿ ಮಾಡಿದ್ದೀನಿ ಸರಿ ನೀನು ಇವಳಿಗೆ ಹಾಲು ಕುಡಿಸು ನಾನು ಇವಳು ಬಟ್ಟೆ ಎಲ್ಲ ಒಗೆಯಕ್ಕೆ ಹಾಕ್ಬಿಡ್ತೀನಿ ಆಯ್ತು ಆಮೇಲೆ ಹಾಲು ಕುಡಿಸೋವಾಗ ಒಂದು ವಿಚಾರ ಸ್ವಲ್ಪ ತಲೆ ಎತ್ತರಿಸಿ ಕುಡಿಸು ಇಲ್ಲಾಂದರೆ ಎಲ್ಲ ಕಕ್ಕಿಬಿಡ್ತಾಳೆ ಸರಿ ಅಕ್ಕ ಅಕ್ಕ ಹತ್ರ ಹೋಗುತ್ತೆ
ಒಳ್ಳೆ ಅವಕಾಶ. ನಿದ್ದೆ ಔಷಧಿನ ಮಗು ಹಾಲಿನ ಬಾಟ್ಲಿಗೆ ಹಾಕಬೇಕು. ಶಿವಕ್ಕೆ ಫೋನ್ ಮಾಡಿದ್ರೆ ಹಿತ್ಲಿನ ಬಾಗಿಲಿಂದ ಬಂದು ಮಗುನ ಕರ್ಕೊಂಡು ಹೋಗ್ತಾನೆ. ನೀನು ಮಗು ಅಳ್ತಾ ಇದ್ರೆ ನೀನು ಮಹಾರಾಣಿ ತರ ಸುತ್ತಾಡ್ತಾ ಇದೀಯಾ? ಬಾಯಿ ಕಡೆ. ಕಂದ ಅಳ್ತಾ ಇದ್ಯಾ? ಅಳ್ಬಾರ್ದಮ್ಮ, ಮುದುವರಿ ಅಲ್ವಾ ಕಂದ ಅಳದು. ಅಳ್ಬಾರ್ದು ಕಂದ, ಅಳ್ಬಾರ್ದು. ಮಾಯಾ, ನಿನ್ನ ರೂಮಲ್ಲಿ ಏನೋ ವಿಚಿತ್ರಗಳು ನಡೀತಿದೆ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ನಿಜಾನಾ ಅಥವಾ ನೀನೇ ಕತೆ ಕಟ್ಕೊಂಡು ಹೇಳ್ತಿದ್ಯಾ? ಇಲ್ಲ ಅಕ್ಕ, ಅದೆಲ್ಲ ನಿಜಾನೇ. ಅದೆಲ್ಲ ನನ್ನ ಕಣ್ಣು ಮುಂದೆನೆ ನಡೀತು. ಆದರೆ ನಾನು ಹೇಳಿದ್ರೆ ಯಾರೂ ನನ್ನ ಮಾತೇ ನಂಬ್ತಿಲ್ಲ. ನಾನು ನಂಬ್ತೀನಿ. ಇದನ್ನೆಲ್ಲ ನೀನೇ ಮಾಡಿಸ್ತಿದ್ಯಾ? ಏನು ಹೇಳ್ತಿದ್ದೀರಾ ಅಕ್ಕ? ಈ ಮಂತ್ರ ತಂತ್ರ ಎಲ್ಲ ನಿನ್ಪಿತೂರಿನ ಅಂತ ಕೇಳಿದೆ. ಇಲ್ಲ ಅಕ್ಕ, ನಾನು ನಂಬಿ ಖಂಡಿತ ಇದೆಲ್ಲ ಹೇಗಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ನಿನ್ನ ನಂಬ್ತೀನಿ. ಆದರೂ ಒಂದು ಅನುಮಾನ ಇದ್ದೇ ಇದೆ. ಅದಕ್ಕೆ ಮಗು ನಿನ್ನ ಹತ್ರ ಇರೋದು ಬೇಡ ಅಂದಿದ್ದು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಹೆದರ್ಕೋಬೇಡ, ನಾನಿದ್ದೀನಿ. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸ ಆಗೋವರೆಗೂ ನೀನು ಈ ಮನೆ ಬಿಟ್ಟು ಹೋಗಬಾರ್ದು, ಗೊತ್ತಾಯ್ತಾ? ಇಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಕಡೆ ಈ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಿದೆ, ಇನ್ನೊಂದು ಕಡೆ ಯಮ್ಮ ಬಂದು ನನ್ನ ಕಟ್ಟಕ್ಕೆ ಹೋಗ್ತಿದ್ದಾಳೆ. ಒಳ್ಳೆ ಜೈಲಲ್ಲಿ ಇರೋ ಥರ ಆಗೋಯ್ತಲ್ಲಪ್ಪ ನನ್ನ ಸ್ಥಿತಿ. ಇವ್ರು ನೋಡಿದ್ರೆ ಮಗುನ ತುಂಬ ಹಚ್ಕೊಂಡಿರೋ ಥರ ಕಾಣ್ತಿದೆ. ಆದರೆ ಮಗುನ ಗುಟ್ಟಾಗಿ ಯಾಕೆ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಇವರೇ ಏನಾದರೂ ಮಂತ್ರ ತಂತ್ರ ಮಾಡಿರ್ಬೋದಾ? ಅದಕ್ಕೆ ಮಗು ಯಾವಾಗಲೂ ಅಳ್ತಿರುತ್ತೆ. ಶಿವು ಕೊಟ್ಟಿರೋ ನಿದ್ದೆ ಔಷಧಿನ ಇವರೇ ಎತ್ತಿರಬೇಕು. ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಮೊದಲಿಂದ ಎಲ್ಲಾದರೂ ಹೋಗ್ಬಿಡ್ಬೇಕು. ಮಾಯಾ ಈಗ ಮಗುಗೆ ನಿದ್ದೆ ಔಷಧಿ ಹಾಕಿರ್ಬೋದು, ಮಗು ಇಷ್ಟೊತ್ತಿಗೆ ಮಲಗಿರ್ಬೋದು, ಅದು ಅಳ್ತಿರೋದೇ ಕೇಳಿಸ್ತಿಲ್ಲ. ಟೀ ತಗೊಳ್ಳಿ. ಮಾಯಾ ಎಲ್ಲಿಗೋದ್ಲು? ತೀನು ತಂದಿಲ್ವಲ್ಲ, ಹಾಗಿದ್ರೆ ಮಗು ಮಲಗೆ ಇಲ್ವಾ? ಇಲ್ಲಿ ನಿದ್ದೆ ರೊಟ್ಟಿ ಯಾವ್ದಿರ್ಬೋದು? ಅದನ್ನ ವೈಯರ್ ಅಂಕಲ್ಲೇ ಕುಡಿಬೇಕು, ಯಾರು ಕುಡಿಬಾರ್ದು. ಗಣೇಶ ಗಣೇಶ, ನಿದ್ದೆ ಅಷ್ಟೇ ಹಾಕಿರೋ ಟಿನ್ನ ಈ ವೈಯರ್ ಅಂಕಲ್ ಹತ್ರ ಬರೋ ಮಾಡು ಪ್ಲೀಸ್ ಪ್ಲೀಸ್. ಗಣೇಶ
ಇಲ್ಲಿಕ್ಕಿರೋಕೆ ಪಿಲ್ಲೆಂಗ ಬಂತು. ನೀನು ಬೆಳೆ ಬೆಳಿಗ್ಗೆ ಎಣ್ಣೆ ಹಾಕಕ್ಕೆ ಶುರು ಮಾಡಿಬಿಟ್ಟಿಯಾ? ಸುಮ್ಮನೆ ಟೀ ಕುಡಿ. ನಿಜವಲ್ಲಿ ಇಲ್ಲಿಟ್ಟು ಜಿಲ್ ಬಂತು. ಸುಮ್ಮನೆ ಟೀ ಕುಡಿಯೋ. ಈ ವೈರಂಕಲು ನಿದ್ದೋಷ್ಟಿ ಬರ್ಸಿರೋ ಟೀನ ಕುಡಿದ್ರು. ಮಗು ನಿಧಾನಕ್ಕೆ ಮಾತಾಡು. ಮಲ್ಕೊಂತ? ಇಲ್ಲ, ಆ ಭಾರತಿ ಎತ್ಕೊಂಡು ಹೋದ್ಲು. ಇವತ್ತು ಕೆಲಸ ಆಗಲ್ಲ ಅನ್ಸುತ್ತೆ. ನಾನೇನು ಮಾಡಲಿ ಶಿವು? ನಂಗೆ ಯಾಕೋ ಈ ಮನೇಲಿ ತುಂಬ ಭಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. ಅಂಥದ್ದೇನಾಯ್ತು? ಶಿವು, ನನ್ನ ನಂಬು ಶಿವು. ನಾನು ನಿನ್ಗೆ ಅವಮಾನ ಮಾಡಿಲ್ಲ. ನಾನು ಬೇಕು ಅಂತ ನಿಂಗೆ ಹೊಡೆದಿಲ್ಲ. ಬೇಕು ಅಂತ ಹೊಡೆಯೋದು, ಬೇಡ ಅಂತ ಹೊಡೆಯೋದು ಅಂತ ಬೇರೆ ಇರುತ್ತಾ? ಹಾಗಲ್ಲ ಶಿವು, ನಿಂಗೆ ಹೊಡಿಬೇಕು ಅನ್ನೋ ಮನಸ್ಥಿತಿಲೇ ನಾನು ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅದು ಯಾವುದೋ ಭೂತ ನನ್ನ ಮೈ ಮೇಲೆ ಹೊಕ್ಕೊಂಡಂಗಾಯ್ತು. ನನಗೆ ಏನು ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ. ಇದೆಲ್ಲ ಕಟ್ಟುಕತೆ ಅನ್ನಿಸ್ತಿದೆ. ನನಗಂತೂ ನಂಬಕ್ಕಾಗ್ತಿಲ್ಲ. ಈ ಮನೇಲಿ ಭೂತ ಚೇಷ್ಟೆ ಇರೋದು ಸತ್ಯ ಶಿವು. ಆ ಮಗು ನೆತ್ಕೊಂಡು ಹೋಗೋದಕ್ಕೆ ಅದೇ ನಮ್ಗೆ ಅಡ್ಡಿ ಮಾಡ್ತಿರೋದು. ಒಂದು ಕೆಲಸ ಮಾಡು, ಆ ಮನೇಲಿ ಭೂತ ಇದೆ ಅಂತ ಹೇಳ್ಕೊಂಡು ಎಲ್ಲರನ್ನೂ ಎದುರಿಸು. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ. ಈಗಲೇ ಮನೆಗೆ ಹೋಗಿ ಅಲ್ಲಿ ಭೂತ ಇದೆ ಅಂತ ಎಲ್ಲರೂ ತಲೆಗೂ ಹುಳ ಬಿಡ್ತೀನಿ. ಮೊದಲು ಆ ಕೆಲಸ ಮಾಡು. ಸರಿ, ಬಾಯ್. ಬಾಯ್. ಮಾರ್ಕೆಟ್ಗೆ ತರಕಾರಿ ತರಣ ಅಂತ ಹೋಗಿದ್ದೆ. ಮತ್ ಖಾಲಿ ಕೈಯಲ್ಲಿ ಬಂದಿದ್ಯಾ? ಯಾಕೆ ಹಿಂಗ್ ಓಡಿ ಬಂದೆ? ಉಚ್ಚನ ಅಟ್ಟಿಸ್ಕೊಂಬಂತ ಹೆಂಗೆ? ಏ ವಿದ್ಯಾ, ಬೇಗ ರೂಮ್ ಕೊಡೋಗು. ಆ ಉಚ್ಚನಾಗಿ ನಿನ್ನೆ ಅಟ್ಟಿಸ್ಕೊಂಬಂದಿರ್ಬೇಕು. ಸುಮ್ಮನಿರೋ, ಸಾಕು. ನೀನ್ ಹೇಳ, ಏನಾಯ್ತು? ನಾನೊಂದು ಕೆಟ್ಟ ಸುದ್ದಿ ಕೇಳ್ದೆ, ಅದಕ್ಕೆ ಒಂದೇ ಉಸಿರಲ್ಲಿ ಓಡ್ ಬಂದೆ. ಕೆಟ್ಟ ಸುದ್ದಿನ? ಏನದು? ಈ ಮನೇಲಿ ಒಂದು ಭೂತ ಇದೆಯಂತೆ. ಭೂತನ? ಯಾವ ಭೂತ? ಯಾವುದೋ ಒಂದು ಅಜ್ಜಿ ಭೂತ ಇದೆಯಂತೆ. ಅದು ಎಲ್ಲ ಮಕ್ಕಳನ್ನು ತನ್ನ ವಶ ಮಾಡಿಕೊಂಡು ಮಕ್ಕಳನ್ನ ಸಾಯಿಸ್ತಿದೆಯಂತೆ. ಯಾರು ಹೇಳಿದಿಂಗ ಹಾಗಂತ? ಮಾರ್ಕೆಟ್ ಬರ್ತಿ ಇದೇ ಸುದ್ದಿ. ಈ ಮನೇನ ಭೂತ್ ಬಂಗ್ಲೆ ಅಂತ ಹೆಸರಿಟ್ಟಿದಾರಂತೆ. ಶಟ್ ಅಪ್! ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನಾವು ಮೊದಲು ತುಂಬ ವರ್ಷ ಇದೇ ಮನೇಲಿದ್ವಿ. ಇಲ್ಲಿ ಯಾವ ಭೂತಾನೂ ಇಲ್ಲ. ಹಾಗೆ ಹೇಳಿದೊಡಪ್ಪ, ನಾನು ಪುಟ್ಟೋಳು, ನಾನು ಎಲ್ಲ ಬಿಟ್ಟು ಹೋಗಿದ್ರೆ ಆದ್ರೂ ನಾನು ಒಬ್ಬಳು ಇಲ್ಲೇ ಇದ್ದೆ. ಎಲ್ಲರೂ ನನ್ನ ಭೂತ ಇದೆ ಅಂತ ಎದುರಿಸಿದ್ರು. ಆದರೆ ಯಾವ ಭೂತನೂ ನನಗೇನು ಮಾಡಿಲ್ಲ. ವಿವೇಕ್, ನಾವು ಈ ಮನೆ ಬಿಟ್ಟು ವರ್ಷನೇ ಆಗೋಯ್ತು. ಇದ್ರ ಮಧ್ಯೆ ಏನೇನು ನಡೆದಿದೆಯೋ ಏನೋ. ಈ ಮನೇನ ಕೊಂಡ್ಕೊಳ್ಳೋ ಮೊದಲು ವಿಚಾರಿಸಿದ್ಯಾ? ಅಮ್ಮ, ಏನಮ್ಮ ನೀನು? ಇವಳೇನೋ ಹೇಳ್ತಾಳೆ ಅಂತ ನೀನು ಅನುಮಾನ ಪಡ್ತಾ ಇದೆಯಲ್ಲ. ನಾನು ಸರಿಯಾಗಿ ವಿಚಾರಿಸೇನೆ ಈ ಮನೆ ಕೊಂಡ್ಕೊಂಡಿದ್ದು. ಈ ಮನೇಲಿ ಯಾವ ಅಜ್ಜಿನೂ ಸತ್ತಿಲ್ಲ, ಯಾವ ಭೂತನೂ ಇಲ್ಲ. ಇಲ್ಲ ಅಣ್ಣ, ನೀವೇ ಮನೆ ತಗೋತಿದ್ದೀರಾ ಅಂತ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ನಾನು ಎಲ್ಲ ವಿಷಯನ ಅಕ್ಕಂಗೆ ಹೇಳಿದ್ದೀನಿ, ಬೇಕಿದ್ರೆ ಕೇಳಿ. ಹೌದು ರೀ, ಮಾಯ ಆಗಾಗ ಈ ಮನೇಲಿ ಏನೇನೋ ವಿಚಿತ್ರಗಳು ನಡೀತಾ ಇವೆ ಅಂತ ಹೇಳ್ತಿದ್ಲು. ಆಗ ನಾನು ನಂಬಿರಲಿಲ್ಲ. ಆದರೆ ಈಗ ಇಡೀ ಊರಿಗೂರೆ ಈ ಮನೇನ ಭೂತ್ ಬಂಗ್ಲೆ ಅಂತ ಕರೀತಾ ಇದೆ ಅಂದರೆ ಏನೋ ಇರಬೇಕು.
ಮಕ್ಕಳನ್ನೆಲ್ಲ ಅದು ಕೊಲ್ಲುತ್ತೆ ಅಂತ ಕೇಳಿದ್ಮೇಲಂತೂ ನನಗೆ ದಿಕ್ಕೇ ತೋರಿಸ್ತಿಲ್ಲ. ಅಮ್ಮ ನೀನೇನು ಹೆದರ್ಕೋಬೇಡ, ಅದು ಭೂತ ಮಾಡಿದ್ದಲ್ಲ, ನಾನು ಮ್ಯಾಜಿಕ್ ಮಾಡಿದ್ದು. ಅಣ್ಣ ಇಲ್ಲಿಷ್ಟೆಲ್ಲ ನಡೀತಿದೆ ಅಂದಮೇಲೆ ನಾವು ಮನೆ ಬದಲಾಯಿಸೋದು ಒಳ್ಳೇದು. ಹೌದು, ಈ ಮನೆಯಲ್ಲಿ ಅಜ್ಜಿ ಭೂತ ಇರೋದು ಸತ್ಯ. ಆ ಅಜ್ಜಿ ಭೂತಾನೇ ನಿಮ್ ಮಗಳು ಅಂಜಲಿನ ಬಡ್ದು ಬಾಯಿಗೆ ಹಾಕೊಂಡಿರೋದು. ಈ ಮನೆಯಲ್ಲಿ ಯಾವ ಭೂತಾನೂ ಇಲ್ಲ. ನಮ್ಮನ್ನೆಲ್ಲ ಹೆದರ್ಸೋಕೆ ನೀನ್ ಕತೆ ಕಟ್ತಾ ಇದೀಯ. ಇನ್ನೊಂದ್ಸಲ ನಮ್ಮನ್ನೆಲ್ಲ ಹೆದರ್ಸೋಕ್ ನೋಡಿದ್ರೆ ಯಾವ ಮುಲಾಜು ಇಲ್ದ ಈ ಮನೆಯಿಂದ ಆಚೆ ಓಡಿಸ್ಬಿಡ್ತೇನೆ. ವಿವೇಕ್ ಹೇಳ್ತಾ ಇರೋದೇ ಸರಿ, ಈ ಮಾಯಾ ಹೇಳ್ತಾ ಇರೋದು ಬರೀ ಸುಳ್ಳು. ಇದುವರೆಗೂ ನಮ್ಗೆ ಯಾರಿಗೂ ಏನು ಕೆಟ್ಟದ್ದಾಗಿಲ್ಲ. ಹೋಗಿ ಹೋಗಿ, ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ಒಂದ್ ಚಿಕ್ಕ ಹುಳ ಬಿಟ್ಟಿದ್ದೀನಿ, ಇದು ನಿಧಾನಕ್ಕೆ ಜಿಗಣೆ ಆಗಿ ಇವ್ರ ಮೆದ್ಲಿಗೆ ಅಂಟ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ. ನಿಮ್ಮ ಮಗಳು ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜನ್ಮ ನಕ್ಷತ್ರ ಹುಟ್ಟಿದ ಗಳಿಗೆ ಪ್ರಕಾರ ಅವಳು ಪೂರ್ಣ ವಿಷಯ. ಅವಳು ಸಾಯಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನನ್ನ ಲೆಕ್ಕಾಚಾರ ತಪ್ಪಾಗಬಹುದು, ಆದ್ರೆ 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 ಭಗವತಿ ಲೆಕ್ಕಾಚಾರ ತಪ್ಪಾಗ ಸಾಧ್ಯನೇ ಇಲ್ಲ. ನಿಮ್ಮ ಮಗಳು ಸತ್ತಿಲ್ಲ. ಅಪ್ಪ